ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ದಿಢೀರಾಗಿ ಒಂದು 5-10 ನಿಮಿಷದೊಳಗೆ ಇನ್ಸ್ಟೆಂಟ್ ಲೆಮನ್ ಪಿಕಲ್ ಅಥವಾ ದಿಢೀರ್ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ರೀತಿಯಲ್ಲಿ ಮಾಡ್ತೀವಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ, ಬಟ್ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟಿರ. ದಿಢೀರಾಗಿ ಖಾಲಿಯಾಗಿದ್ದಾಗ, ದಿಢೀರಾಗಿ ನಮಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ತಿನ್ಬೇಕನ್ನಿಸ್ದಾಗ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು 5-6 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಕೋಬೇಕು. ಯಾವುದೇ ಉಪ್ಪಿನಕಾಯಿ ಹಾಕ್ಬೇಕಾದ್ರೂ ಸಹ ನಮಗೆ ಯೂಸ್ವಲಿ ನೀರಿರಬಾರ್ದು, ನೀರಿದ್ದರೆ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ನಂತರ ನಾನು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣನ್ನು 4 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕೋ ಅದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಅದಕ್ಕೆ ಸಿಪ್ಪೆ ತೆಗೆದೆ, ಹಾಗೆಯೇ ಬೆಳ್ಳುಳ್ಳಿನ ನೀಟಾಗಿ ಗೆಜ್ಜಿ ಒಂದು 5-6 ಇಷ್ಟನ ಹಾಕ್ತಾ ಇದ್ದೀನಿ. ನಂತರ ಒಂದು 1/2 ಟೇಬಲ್ ಸ್ಪೂನು ಸಾಸಿವೆ, ಹಾಗೆಯೇ ಒಂದು 1/2 ಟೇಬಲ್ ಸ್ಪೂನು ಜೀರಿಗೆ. ಇಷ್ಟನ್ನು ಹಾಕಿ ಇವು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಮಸಾಲೆ ಮಾಡಿ ಮಾಡ್ಕೊತೀವಿ, ಬಟ್ ಈ ರೀತಿ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದಿಢೀರಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ಒಂದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣನ್ನು ಸೇರಿಸಿ ಒಂದು 4-5 ನಿಮಿಷ ಈ ಒಗ್ಗರಣೆ ಅಂತ ಏನಿರುತ್ತೋ ಇದರಲ್ಲೇ ನೀಟಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಹುರ್ಕೊಳ್ಳೋದ್ರಿಂದ ನಿಂಬೆಹಣ್ಣಲ್ಲಿರುವಂಥ ಕಂದ್ರಾಂಶ ಅಂತ ಏನು ಹೇಳ್ತೀವೋ ಅದು ಕಡಿಮೆ ಆಗುತ್ತೆ, ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ತಿನ್ನಬೇಕಾದ್ರೆ ನಮಗೆ ಕೈ ಅನಿಸ್ಬಿಡುತ್ತೆ. ನಂತರ ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ, ಹಾಗೆಯೇ ಮೇನ್ ಇಂಗ್ರೀಡಿಯೆಂಟಾಗಿ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸಕ್ಕರೆ ಯೂಸ್ ಮಾಡೋದ್ರಿಂದ ನಮಗೆ ಇನ್ಸ್ಟೆಂಟ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಯಾವುದೇ ಕಹಿ ಆಗಲಿ ಅಥವಾ ಕಂದ್ರಾಂಶ ಆಗಲಿ ಆಗೋದಿಲ್ಲ. ಈ ರೀತಿ ಸಕ್ಕರೆ ಮತ್ತು ಅರಿಶಿನವನ್ನು ಸೇರಿಸಿ ನೀಟಾಗಿ ಒಂದು 2-3 ನಿಮಿಷ ಮತ್ತೆ ನೀಟಾಗಿ ಕುದಿಸ್ಕೋಬೇಕು. ನೋಡಿ, ನಾವು ಇದಕ್ಕೆ ಯಾವುದೇ ರೀತಿಯ ನೀರಾಗಲಿ ಅಥವಾ ಬೇರೆ ಏನು ಬಳಸಬಾರ್ದು. ನೀರನ್ನು ಬಳಸಿದ್ದೇ ಆದರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ. ನೋಡಿ, ನಾವು ಸಕ್ಕರೆ ಹಾಕಿರೋದ್ರಿಂದ ಅದರಲ್ಲೇ ನೀರಿನಂಶ ಬಿಟ್ಟು ಅದೇ ನೀರಿನಲ್ಲಿ ಏನಿದೆಯೋ ನಿಂಬೆಹಣ್ಣು ಅದು ಕುದಿಯಬೇಕು. ನಂತರ ಇದಕ್ಕೆ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಯೂಶ್ವಲಿ ಅರಳುಪ್ಪನ್ನ ಯೂಸ್ ಮಾಡಿ, ಯಾವುದೇ ಉಪ್ಪಿನಕಾಯಿಗಳಿಗೆ ಅರಳುಪ್ಪನ್ನ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀಟಾಗಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ನೋಡಿ, ಕುದಿಸ್ಕೊಂಡು ಈ ರೀತಿ ಕುದಿಸ್ಕೊಂಡಾದಮೇಲೆ ನೀಟಾಗಿ ಕೈ ಆಡಿಸ್ಕೊಳ್ಳಿ. ನಂತರ ಇದಕ್ಕೆ ಯೂಶ್ವಲಿ ಉಪ್ಪಿನಕಾಯಿ ಖಾರದ ಪುಡಿ ಅಥವಾ ಮನೆಯಲ್ಲಿ ಉಪ್ಪಿನಕಾಯಿ ಕಲರ್ ಖಾರ ಪುಡಿ ಇದ್ರೂ ಸಹ ಯೂಸ್ ಮಾಡಿ, ಬಟ್ ಖಾರದ ಪುಡಿ ಕಲರ್ ಚೆನ್ನಾಗಿದ್ದರೆ ನೋಡಲಿಕ್ಕೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನಂತರ ಇಂಗನ್ನು ಸೇರಿಸಿ, ಇಂಗು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ, ಟೇಸ್ಟನ್ನು ಸಹ ತುಂಬ ಚೆನ್ನಾಗಿರುತ್ತೆ. ಹಾಕಿ ನೀಟಾಗಿ ಮತ್ತೆ ಒಂದು 5 ನಿಮಿಷ ಕುದಿಸ್ಕೋಬೇಕು. ಟೋಟಲ್ಲು ನಾವು 15-20 ನಿಮಿಷ ನಿಂಬೆಹಣ್ಣನ್ನು ನೀರು ಹಾಕದೆ ನಾವು ಹಾಕಿರುವಂಥ ಸಕ್ಕರೆ ಉಪ್ಪು ಮತ್ತು ಖಾರದೊಳಗೇ ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ಮತ್ತು ಹಾಕಿರುವಂಥ ಸ್ವೀಟ್ ಅಂಶ ಏನಿರುತ್ತೋ ನೀಟಾಗಿ ಹಿಡಿಯುತ್ತೆ. ನೋಡಿ, ಈ ರೀತಿ ಕುದಿಸ್ಕೊಳ್ಳಿ. ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿದ್ರೆ ನಮಗೆ ಅದು ಮೆತ್ತಗಾಗಿರಬೇಕು, ಅಂದರೆ ಸಾಫ್ಟ್ ಆಗಿರಬೇಕು. ಆ ರೀತಿ ಆಗಿದ್ದರೆ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ, ಮತ್ತು ಲಿಕ್ವಿಡ್ ಅಂಶ ಏನಿರುತ್ತೋ ಅದೆಲ್ಲ ಡ್ರೈ ಆಗಬೇಕು. ಅಂದರೆ ಪೂರ್ತಿ ಡ್ರೈ ಮಾಡ್ಕೋಬೇಡಿ. ಯೂಶ್ವಲಿ ಉಪ್ಪಿನಕಾಯಿ ಯಾವ ರೀತಿ ಇರಬೇಕು ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಮಾಡಿಕೊಂಡು ನಾವು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ, ಅಥವಾ ಜರಡಿ ಅಂತ ಏನು ಬರುತ್ತೋ ಉಪ್ಪಿನಕಾಯಿ ಜರಡಿ, ಅದೆಲ್ಲ ಸೇವ್ ಮಾಡಿ ಇಟ್ಕೋಬೋದು. ಹಾಗೆಯೇ ಆದರೂ ಸಹ
ಒಂದೆರಡು ತಿಂಗಳು ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಮೊಸರನ್ನ ಸಾಂಬಾರನ್ನ ಜೊತೆಗಿಂತ ಒಂದು ಒಳ್ಳೆ ಕಾಂಬಿನೇಷನ್ ಕೊಡುವಂಥ ಇನ್ಸ್ಟೆಂಟ್ ನಿಂಬೆಹಣ್ಣಿನ ಉಪ್ಪಿನಕಾಯಿನ ದಿಢೀರಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನೋಡಿ, ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.